ಯಮಕನಮಾಡಿ ಮತಕ್ಷೇತ್ರದ ಶಾಸಕರನ್ನು ಮನೆಗೆ ಕಳುಹಿಸಬೇಕಾಗಿದೆ. ಕಳೆದ 14 ವರ್ಷದಿಂದ ಇಲ್ಲಿನ ಜನರು ನೊಂದಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಯಮಕನಮಾಡಿ ಗೆಲ್ಲಬೇಕೆಂಬ ಛಲ ತೊಟ್ಟಿದ್ದೇವೆ ಎಂದು ಅರಣ್ಯ ಸಚಿವ ಉಮೇಶ್ ಕತ್ತಿ ಅವರು ಯಮಕನಮಾಡಿಯಲ್ಲಿ ಆಯೋಜಿಸಿದ ಅಭಿನಂದನೆ ಸಮಾರಂಭದಲ್ಲಿ ಹೇಳಿದ್ದಾರೆ. ಬಿಜೆಪಿ ಗೆಲ್ಲಿಸ್ತೀವಿ, 100% ಗೆಲ್ಲಿಸ್ತೀವಿ. ನಾ ಸೋಲ್ತನೋ ಗೆಲ್ತನೋ ಗೊತ್ತಿಲ್ಲ. ಬಿಜೆಪಿ ಅಲ್ಲಿ ಗೆಲ್ಲಿಸುವ ಜವಾಬ್ದಾರಿ ನಮ್ದು, ಗೆಲ್ಲಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಅನಿಸಿದ್ರೆ ಬರ್ಕೊಡಪ್ಪ. ನನ್ನ ಅಂಗಡಿ ಯಾವ ಹೊಂದಾಣಿಕೆ ರಾಜಕೀಯ ಇಲ್ಲ, ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ಹಿಂದೂ ಇಲ್ಲ, ಮುಂದೆ ಮಾಡಲ್ಲ, ಮುಂದಿನ ನಿರ್ಮಾಣದಲ್ಲಿ ಮಾಡಲ್ಲ. ಆದರೆ ಸಂಘ ಸಂಸ್ಥೆಗಳ ಚುನಾವಣೆ ಬಂದಾಗ ಇವರು ಯಾರ ಜೊತೆ ಒಳ ಒಪ್ಪಂದ ಮಾಡುತ್ತಾರೆ, ಯಾರಿಗೆ ಬಲಿ ಕೊಡುತ್ತಾರೆ, ಇದು ಜಗಜ್ಜಾಹಿರಾಗಿದೆ. ಹೀಗಾಗಿ ಯಮಕನಮಾಡಿ ಮತಕ್ಷೇತ್ರದ ಬಿಜೆಪಿ ಆಕಾಂಕ್ಷಿಗಳನ್ನು ಇವರು ಗೆಲ್ಲಿಸುತ್ತಾರೆ ಅಥವಾ ಅವರ ವೈಯಕ್ತಿಕ ಲಾಭಕ್ಕಾಗಿ ಕೊನೆಯ ಸಮಯದಲ್ಲಿ ಬಲಿ ಕೊಡುತ್ತಾರ, ಅದು ಕೂಡ ಬೆಳಗಾವಿ ಜನತೆಗೆ ಗೊತ್ತಾಗಿರುವ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಈ ತರಹದ ಹೊಂದಾಣಿಕೆಯ ರಾಜಕಾರಣವನ್ನು ಹುಟ್ಟು ಹಾಕಿರುವುದು ಸಚಿವ ಉಮೇಶ್ ಕತ್ತಿ ಅವರೇನ ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.